ಬೈಕನ್ನು ನಿಜಕ್ಕೂ ಕೂಡ ನಮ್ಮ ಪ್ರತಾಪ್ ಕೊಟ್ಟ ಮಾತಿನಂತೆ ದಾನವಾಗಿ ಕೊಟ್ಬಿಟ್ಟ ಅಂತಲೇ ಕೂಡ ಹೇಳ್ಬೋದು ಸ್ನೇಹಿತರೆ. ಹೌದು ಸರ್, ಇವಾಗ ಸಂಪುಟದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ, ಅದಕ್ಕೂ ನಾವು ಚಾನಲ್ ಸಬ್ಸ್ಕ್ರೈಬ್ ಕೊಟ್ಟು ಸಬ್ಸ್ಕ್ರೈಬ್ ಕೊಡಿ. ಬಿಗ್ ಬಾಸ್ನಲ್ಲಿ ಫಸ್ಟ್ ರನ್ನರ್ ಅಪ್ ಆಗಿ ಬಂದಂಥ ನಮ್ಮ ಡ್ರೋಮ್ ಪ್ರತಾಪ್ಗೆ 10 ಲಕ್ಷ ರೂಪಾಯಿ ನಗದು ಬಹುಮಾನ, ಹಾಗೆ ಒಂದು ಬೌನ್ಸ್ ಇನ್ಫಿನಿಟಿ ಬೈಕ್ ಕಡೆಯಿಂದ ಒಂದು ಎಲೆಕ್ಟ್ರಿಕ್ ಬೈಕ್ ಅನ್ನೋ ಸ್ಕೂಟಿಯನ್ನು ಕೂಡ ಕೊಡಲಾಯಿತು ಅಂತಲೇ ಹೇಳ್ಬೋದು. ಏನು ಬೌನ್ಸ್ ಇನ್ಫಿನಿಟಿ ಗಾಡಿ ಹೇಗೆ ಇದೆ ಅಂದರೆ ತುಂಬಾ ಅದ್ಭುತವಾಗಿದೆ ಅಂತಲೇ ಕೂಡ ಹೇಳ್ಬೋದು. ಈ ಎಲೆಕ್ಟ್ರಿಕ್ ಗಾಡಿಯನ್ನು ಕೊಟ್ಟಿದ್ದಾರೆ, ತುಂಬಾ ಸಂತೋಷ ಕೂಡ ವ್ಯಕ್ತಪಡಿಸಿದ್ದಾನೆ ನಮ್ಮ ಡ್ರೋಮ್ ಪ್ರತಾಪ್. ಏನು ಅದರಂತೆ ಶೃಂಗೇರಿಯಿಂದ ಬಂದಂಥ ಒಂದು ಹೆಣ್ಣು ಮಗಳು ಸದ್ಯ ಅವರ ಕಷ್ಟವನ್ನು ಹಿಡ್ಕೊಂಡಿದ್ದರು, ಹಾಗೆ ಅಷ್ಟೇ ಅಲ್ಲ ಒಂದು ಫೋಟೋನು ಕೂಡ ಮಾಡಿಕೊಂಡು ಡ್ರೋನ್ ಪ್ರತಾಪ್ಗೆ ಕೊಟ್ಟರು. ನಂತರ ಆ ಹುಡುಗಿ ಒಂದು ಕೊರಿಯರ್ ಕಂಪನಿಯಲ್ಲಿ ಪಾರ್ಸಲ್ಗಳನ್ನೆಲ್ಲ ಬರೀ ಸೈಕಲನ್ನು ತೆಗೆದುಕೊಂಡು ಹೋಗ್ತಾರಂಥ ವಿಷಯಗಳನ್ನು ಹಾಗೆ ಎಲ್ಲದನ್ನು ಕೂಡ ಅವರ PR ಓಗಳಿಂದ ಕರೆಕ್ಟ್ ಮಾಡಿಕೊಂಡಂಥ ನಮ್ಮ ಡ್ರೋನ್ ಪ್ರತಾಪ್ ಮನೆಯ ಕರೆಸಿ ಹೆಣ್ಣು ಮಗಳಿಗೆ ಬೌನ್ಸ್ ಇನ್ಫಿನಿಟಿ ಗಾಡಿಯನ್ನು ದಾನವಾಗಿ ಕೊಟ್ಟಿದ್ದಾರೆ. ಇದು ಬರೋಬ್ಬರಿ 1,60,000 ರೂಪಾಯಿ ಗಾಡಿಯನ್ನು, ಈ ಎಲೆಕ್ಟ್ರಿಕ್ ಗಾಡಿಯನ್ನು ನಮ್ಮ ಡ್ರೋನ್ ಪ್ರತಾಪ್ ದಾನವಾಗಿ ಕೊಟ್ಟಿದ್ದಾರೆ. ನಿಜಕ್ಕೂ ಕಲಿಯುವ ಕರ್ಣನಂತೆ ದಾನವನ್ನೇ ಮಾಡಿದ್ದಾನೆ ಬಂದಂಥ ಬೈಕನ್ನು ಅಂತಲೇ ಹೇಳ್ಬೋದು.